ರಾಷ್ಟ್ರಪಿತಾ ಮಹಾತ್ಮಾ ಗಾಂಧೀಜಿಯವರ 150ನೇ ಜನ್ಮದಿನಾಚರಣೆಯ ಪ್ರಯುಕ್ತ ನಿನ್ನೆ ಸಂಜೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಂಗಳೂರಿನ ಕರಾವಳಿ ಮೈದಾನದಿಂದ ಪುರಭವನದವರೆಗೆ ಕಾಲ್ನಡಿಗೆ ಜಾಥಾ ನಡೆಯಿತು. ಜಾಥಾದಲ್ಲಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಾದ ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಉಳ್ಳಾಲ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಮೂಡಬಿದ್ರೆ, ಬಂಟ್ವಾಳದಿಂದ ಆಗಮಿಸಿದ 5000ಕ್ಕೂ ಅಧಿಕ ಮಂದಿ ಪಾಲ್ಗೊಂಡರು. ಮಂಗಳೂರಿನ ಮಹಾನಗರ ಪಾಲಿಕೆಯ ಎದುರಿರುವ ಗಾಂಧಿ ಪ್ರತಿಮೆಗೆ ಎಐಸಿಸಿ ಕಾರ್ಯದರ್ಶಿ ವಿಷ್ಣುನಾಥನ್ ಮಾಲಾರ್ಪಣೆ ಮಾಡಿದರು. ಇನ್ನು ಟೌನ್ ಹಾಲ್ ಬಳಿ ಇರುವ ಗಾಂಧಿ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿದರು. ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಿಂದ ಆರಂಭವಾದ ಕಾಲ್ನಡಿಗೆ ಜಾಥಾವು ಲಾಲ್ಬಾಗ್, ಎಂಜಿ ರೋಡ್, ಪಿವಿಎಸ್ ಸರ್ಕಲ್, ಬಂಟ್ಸ್ ಹಾಸ್ಟೆಲ್, ಅಂಬೇಡ್ಕರ್ ಸರ್ಕಲ್, ಜ್ಯೋತಿ ಮಾರ್ಗವಾಗಿ ಹಂಪನಕಟ್ಟೆಯ ಎಪಿ ಶೆಟ್ಟಿ ಸರ್ಕಲ್ ಮೂಲಕ ಕುದ್ಮುಲ್ ರಂಗರಾವ್ ಪುರಭವನದ ಎದುರು ಸಮಾಪನಗೊಂಡಿತು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಪ್ರಸಾದ್ ಅಂಚನ್ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನೋತ್ಸವದ ಪ್ರಯುಕ್ತ ಕಾಂಗ್ರೆಸ್ ಸಮಿತಿಯ ವತಿಯಿಂದ 100 ಕಿಲೋಮೀಟರ್ ವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಸಹಸ್ರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈ ಪಾದಯಾತ್ರೆಯಲ್ಲಿ ಸೇರಿದ್ದಾರೆ. ಗಾಂಧೀಜಿಯವರ ತತ್ವಗಳನ್ನು ಪಾಲಿಸುವಲ್ಲಿ ನಾವು ಶ್ರಮಿಸುತ್ತೇವೆ ಅಂತ ಹೇಳಿದರು. ಮುಂದಿನ ಪೀಳಿಗೆಗೆ ಡಿಸಿಪ್ಲಿನ್ ಅನ್ನು ಕಲಿಸಿದ್ದು ಭಾರತದ ಇತರ ಬೇರೆ ಬೇರೆ ವಿಧದ ಕಾರ್ಯಕ್ರಮಗಳನ್ನು ನಾವು ಶಿಸ್ತಿನಲ್ಲಿ ಪಾದಯಾತ್ರೆ ಮೂಲಕ ನಾವು ಹಮ್ಮಿಕೊಳ್ಳೋದು, ನಮ್ಮ ದೇಶದಲ್ಲಿ ಏನು ಅಹಿಂಸೆ ಮತ್ತು ಇಂಪಾರ್ಷಿಯಾಲಿಟೀಸ್ ಏನೆಲ್ಲ ಆಗ್ತಾ ಇದೆ ಅದನ್ನೆಲ್ಲ ಈ ಪಾದಯಾತ್ರೆ ಮೂಲಕ ನಾವು ಒಂದು ಸೊಲ್ಯೂಷನ್ ತಗೊಳ್ಬೇಕು ಅಂತ ಒಂದು ದೊಡ್ಡ ನೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ ನಾವು ಇವತ್ತು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಸಹಕರಿಸಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ನಾನು ಪೂರ್ವಕವಾದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಇನ್ನು ಎಐಸಿಸಿ ಕಾರ್ಯದರ್ಶಿ ವಿಷ್ಣುನಾಥನ್ ಮಾತನಾಡಿ, ಗಾಂಧೀಜಿಯವರು ಹೇಳಿದಂತೆ ಅಹಿಂಸೆ ಅನ್ನೋದು ಅತ್ಯಂತ ಶಕ್ತಿಶಾಲಿ ಆಯುಧ, ಇವರ ಎಲ್ಲ ತತ್ವಗಳನ್ನು ಪಾಲಿಸೋದೇ ನಮ್ಮ ಕರ್ತವ್ಯ ಅಂತ ಹೇಳಿದರು. ಗಾಂಧೀಜಿ ಟಾಟ್ ಅಸ್ ಅಹಿಂಸಾ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಟು ಫೈಟ್ ಅಗೇನ್ಸ್ಟ್ ಅಧರ್ಮ. ಅಹಿಂಸಾ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ fight against akarma. He taught us the ultimate victory shall be of truth against false, right against wrong, and dharma against adharma. In many parts of the world, people and organizations look towards Gandhi in order to solve their issues and problems. ಈ ಸಂದರ್ಭ ಮಾಜಿ ಸಚಿವ ರಮನಾಥ್ ರೈ, ಶಾಸಕರಾದ ಯುಟಿ ಖಾದರ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಹರೀಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, 24/7, ಮಂಗಳೂರು.